ವಾಹಕ ಆತಂಕವಿದ್ದರೂ ಸಚಿವರು ಸಭೆ ನಡೆಸುತ್ತಿಲ್ಲ. ಸತೀಶ್ ಜಾರಕಿಹೊಳಿ ಕಿಡಿ. ಜಿಲ್ಲೆಯಲ್ಲಿ ಪ್ರವಾಹದ ಆತಂಕವಿದ್ದರೂ ಯಾವುದೇ ಸಚಿವರು ಸಭೆ ನಡೆಸುತ್ತಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ, ಆದರೆ ಉಸ್ತುವಾರಿಗಳಾಗಲಿ ಯಾರೊಬ್ಬರೂ ಸಹ ಜಿಲ್ಲೆಯತ್ತ ಮುಖ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಸಿದ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಮಾಡಲು ನಿರ್ಧರಿಸಿದ್ದು ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಎಐಸಿಸಿ ಹಾಗೂ ಕೆಪಿಸಿಸಿ ಮೂಲಕ ಯಾವೆಲ್ಲ ಹೋರಾಟಗಳನ್ನು ಮಾಡಲಾಯಿತು ಮತ್ತೆ ಆ ಎಲ್ಲ ಹುಮ್ಮಸ್ಸು ಮಾಡುವ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಸಿದ್ದರಾಮೋತ್ಸವ ಕಾರ್ಯಕ್ರಮ ಮೊದಲು ಪಕ್ಷದಿಂದ ದೂರವಾಗಿತ್ತು, ಆದರೆ ಅದಕ್ಕೆ ಪಕ್ಷ ಕೂಡ ಬೆಂಬಲ ಸೂಚಿಸಿದೆ. ಬೆಳಗಾವಿಯಿಂದ ಎಲ್ಲಾ ಕ್ಷೇತ್ರಗಳಿಂದ ಜನ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ರು. ಇಲ್ಲಿವರೆಗೆ ನಾವೇನು ಕಾರ್ಯಕ್ರಮ ಮಾಡಿರಲ್ಲ, ಅವರು ಎಸಿಸಿ ಕೆಪಿಸಿಸಿ ಹೋರಾಟ ಇರಬಹುದು, ಇಡಿ ಹೋರಾಟ ಇರಬಹುದು, ಬೆಲೆ ಏರಿಕೆ ಅಧ್ಯಕ್ಷ ಮಾಡಿಲ್ಲ, ಏನಕ್ಕೆ ಯಾವ ಕಾನ್ಫರೆನ್ಸ್ ಮಾಡಿದ್ರೆ ಅಲ್ಲಿ ಇಲ್ಲ, ಸೊ ಅದನ್ನೇ ವಿಮರ್ಶೆ ಮಾಡುವಂತ ಒಂದು ನಿನ್ನೆ ಮೀಟಿಂಗ್ ಆಗಿದೆ. ಆ ಮೊದಲು ಪಕ್ಷದಿಂದ ಡಿಸ್ಟೆನ್ಸ್ ಆಗಿದ್ರು, ದೂರ ಪಕ್ಷ ಬೇರೆ ಅಭಿಮಾನಿ ಸಂಘದ ಮಾಡುವಂತದ್ದು. ಈಗ ನಾವು ಕೂಡ ನಿನ್ನೆ ಹೇಳಿದ್ರು, ನಾವು ಕೂಡ ಅದಕ್ಕೆ ಬೆಂಬಲಿಸ್ತೀವಿ, ಎಲ್ಲರೂ ಕಾರ್ಯಕರ್ತರು ಭಾಗವಹಿಸಬೇಕಂತ ಕೂಡ ಹೇಳಿದ್ದಾರೆ ನಿನ್ನೆ. ನಾವು ಪಕ್ಷದಿಂದ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರ್ಕಂತ ಮುಂಚೆ, ಈಗ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಪಕ್ಷದಿಂದ ಹೇಳಿದ್ದಾರೆ. ಆದ್ರೆ ಬ್ಯಾನರ್ ಬ್ಯಾನರ್ ಇರೋದು ಅಭಿಮಾನಿಗಳ ಸಂಘ ಪಕ್ಷ. ಆರ್ಎಸ್ಪಿ ಟ್ರೆಂಡ್ಸ್ ಕಲೆಕ್ಷನ್ ಬಟ್ಟೆ ಮಳಿಗೆಯು ಒಂದು ವರ್ಷ ಯಶಸ್ವಿಯಾಗಿ ವರ್ಷಾಚರಣೆ ಸಂಭ್ರಮಿಸಿ ಮುನ್ನಡೆಯಲು ಸಹಕರಿಸಿದ ಎಲ್ಲಾ ಗ್ರಾಹಕರಿಗೆ ಆರ್ಎಸ್ಪಿ ಟ್ರೆಂಡ್ಸ್ ಕಲೆಕ್ಷನ್ ರವರ ವತಿಯಿಂದ ತಮಗೆ ಧನ್ಯವಾದಗಳು. ಈ ಪ್ರಯುಕ್ತವಾಗಿ ದಿನಾಂಕ 23/7/2022 ದಿನಾಂಕ 23/8/2022 ಎಲ್ಲಾ ವಿಧವಾದ ಬಟ್ಟೆಗಳ ಖರೀದಿ ಮೇಲೆ ಒಂದು ತಿಂಗಳವರೆಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ವಿನಂತಿ. ಮದುವೆ, ಗೃಹ ಪ್ರವೇಶ ಮತ್ತು ಎಲ್ಲಾ ಸಭೆ ಸಮಾರಂಭಗಳಿಗೆ ಖರೀದಿಸಿದ ಬಟ್ಟೆಗಳ ಮೇಲೆ ವಿಶೇಷ ಕೊಡುಗೆ ನೀಡಲಾಗುವುದು. ಒಮ್ಮೆ ಅವಶ್ಯಕವಾಗಿ ಭೇಟಿ ಕೊಡಿ. ಐಬಿ ರೋಡ್, ಶಿನಾಲ್ ತಂಗಡಿ ಮೇನ್ ರೋಡ್, ಅಥಣಿ 591304.